ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೊಡ್ಡೈ ಮೀನು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಸಪ್ಪೆ ಮೀನು, ಕೆಲವರಿಗೆ ಇದು ಇಷ್ಟ ಆಗೋದಿಲ್ಲ. ಆದರೆ ಇದನ್ನು ಹುಳಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಸಾರು ಮಾಡಿದರೆ ರುಚಿಯಾಗಿರ್ತದೆ. ಮತ್ತು ಇದನ್ನು ರವೆ ಹಾಕಿ ಡೀಪ್ ಫ್ರೈ ಮಾಡಿದರೂ ತುಂಬಾ ರುಚಿ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಈ ರೆಸಿಪಿನ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಮಸಾಲೆ ರೆಡಿ ಮಾಡಲಿಕ್ಕೆ ಕಾವಲಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ, ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕಿಕೊಳ್ಬೋದು. ಈಗ ಇದಕ್ಕೆ 9 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಈ ಮೀನು ಸಪ್ಪೆ ಆದ ಕಾರಣ ಸ್ವಲ್ಪ ಖಾರ ಜಾಸ್ತಿ ಮತ್ತು ಸ್ವಲ್ಪ ಹುಳಿ ಜಾಸ್ತಿ ಹಾಕಿದ್ರೇ ಇದು ರುಚಿಯಾಗೋದು. ಈ ಮೆಣಸನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈಗ ಇದು ಆಗಿದೆ, ಇದನ್ನು ತೆಗೆದು ಬಿಡುವ. ಮೆಣಸು ಹುರಿದು ತೆಗೆದ ಮೇಲೆ ಅದೇ ಕಾವಳಿಗೆ ಎಣ್ಣೆ ಹಾಕೋದು ಬೇಡ. 2 ಚಮಚ ಕೊತ್ತಂಬರಿ ಬೀಜ, 1/4 ಚಮಚಗಿಂತ ಸ್ವಲ್ಪ ಕಡಿಮೆ ಸಾಸಿವೆ, ಹಾಗೆಯೇ 1/4 ಚಮಚದಷ್ಟು ಜೀರಿಗೆ, 1/4 ಚಮಚಗಿಂತ ಸ್ವಲ್ಪ ಕಡಿಮೆ ಮೆಂತ್ಯಕಾಳು, 1/4 ಚಮಚಗಿಂತ ಸ್ವಲ್ಪ ಕಡಿಮೆ ಓಂ ಕಾಳು, 12-15 ಕಾಳು ಮೆಣಸು. ಈಗ ಇದನ್ನೆಲ್ಲ ಸಾಸಿವೆ ಚಟಪಟ ಆಗುವ ತನಕ ಮಧ್ಯಮ ಹುರಿಯಲ್ಲಿ ಇದನ್ನು ಹುರಿದುಕೊಳ್ಬೇಕು. ಸಾಸಿವೆ ಚಟಪಟ ಆದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಹುರಿದಿಟ್ಟ ಮಸಾಲೆ ಎಲ್ಲ ತಣ್ಣಗಾಗಿದೆ. ಅದರ ಜೊತೆಯಲ್ಲಿ ನಾನು ಚಿಕ್ಕ ಲಿಂಬೆಗಾತದಷ್ಟು ಹುಣಸೆ ಹುಳಿ ತಗೊಂಡಿದ್ದೇನೆ. ಇದು ಮನೆಯದ್ದೇ ಹುಳಿ ಆದ ಕಾರಣ ಇದರಲ್ಲಿ ಬೀಜ ಇಲ್ಲ. ಬೀಜ ಇದ್ದರೆ ಇದನ್ನು ನೀರಿನಲ್ಲಿ 5 ನಿಮಿಷ ನೆನೆಸಿಕೊಂಡು ಅದರಲ್ಲಿರುವ ಬೀಜವನ್ನೆಲ್ಲ ತೆಗೆದು ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಮೊದಲಿಗೆ ಹುಳಿ ಮತ್ತು ಈ ಹುರಿದಿಟ್ಟ ಮಸಾಲೆಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ 1/4 ಚಮಚದಷ್ಟು ಮಿಕ್ಸಿ ಜಾರಿಗೆ ಅರಶಿನ ಪುಡಿ ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿದನು ಮೊದಲು ಈ ಮಸಾಲೆಯನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ನಾನಿಲ್ಲಿ ಚಿಕ್ಕ ತೆಂಗಿನಕಾಯಿಯ 1/2 ತೆಂಗಿನಕಾಯಿಯನ್ನು ತುರಿದು ಇಟ್ಟಿದ್ದೇನೆ. ಈಗ ಇದನ್ನು ಈ ಗ್ರೈಂಡ್ ಮಾಡಿದ ಮಸಾಲೆ ಜೊತೆ ಸೇರಿಸಿಕೊಂಡು ನೀರು ಹಾಕಿದನು ನುಣ್ಣಗೆ ರುಬ್ಬಿಕೊಳ್ಬೇಕು. ಇದಕ್ಕೆ 1 ಗ್ಲಾಸ್ ನೀರು ಹಾಕಿದ್ದೇನೆ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡಿ ಆಗಿದೆ, ಈ ರೀತಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಒಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ ಇಲ್ಲದಿದ್ದರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಎಣ್ಣೆ ಬಿಸಿಯಾದ ಕೂಡಲೇ 1/4 ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಚಟಪಟ ಸಿಡಿದ ನಂತರ ಇದಕ್ಕೆ 10 ಹೆಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಹಾಗೆಯೇ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಕೊಳ್ಬೇಕು. ಇಷ್ಟು ಕೆಂಪಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಕೂಡ ಸೇರಿಸಿಕೊಳ್ಬೇಕು. ಮಿಕ್ಸಿ ಜಾರಿಗೆ 2 ಗ್ಲಾಸ್ನಷ್ಟು ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈ ಸಾರು ತುಂಬ ದಪ್ಪ ಮಾಡಲಿಕ್ಕಿಲ್ಲ, ಸ್ವಲ್ಪ ತೆಳು ಆದ್ರೇ ಇದು ರುಚಿ. ತೆಳು ಮಾಡಲಿಕ್ಕೆ ಹೋಗ್ಸರೇ ಇಲ್ಲಿ ಮೆಣಸು ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಹಾಕಿದ್ದು. ಖಾರ ಇನ್ನೂ ಜಾಸ್ತಿ ಬೇಕಿದ್ದವರು ಗುಂಡು ಮೆಣಸನ್ನು ಕೂಡ ಹಾಕಿಕೊಳ್ಬೋದು. ಇದು ಸ್ವಲ್ಪ ದಪ್ಪ ಇತ್ತು, ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಇದನ್ನು ನೋಡಿ ಎಷ್ಟು ತೆಳುವಾಗಿ ಮಾಡಿಕೊಂಡಿದ್ದೇನೆ. ಹೀಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ 1 ಟೊಮೆಟೊ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು. ಹುಳಿ ಜಾಸ್ತಿ ಇದ್ದರೆ ಹಾಕ್ಲಿಕ್ಕೆ ಹೋಗಬೇಡಿ. ಹುಳಿ ಹದವಾಗಿದ್ದರೆ 1 ಟೊಮೆಟೊ ಹಾಕಿ ಇನ್ನೂ ರುಚಿಯಾಗಿರ್ತದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಮುಚ್ಚಳ ತೆಗೆದು ನೋಡುವ, ಇದು ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು. ಉಪ್ಪೆಲ್ಲ ಸರಿಯಾಗಿದೆಯೇ ನೋಡಿ. ಇದು ಒಂದು ಸಲ ಚೆನ್ನಾಗಿ ಕುದಿದ ನಂತರ ಟೊಮೆಟೊ ಹಾಕಿದ ಕಾರಣ ಇದು ಇನ್ನೂ 2 ನಿಮಿಷ ಟೊಮೆಟೊ ಬೇಯುವ ತನಕ ಕುದಿಬೇಕು. ಹೀಗೇ ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿ 2 ನಿಮಿಷ ಆಗಿದೆ. ಇದಕ್ಕೆ ಕ್ಲೀನ್ ಮಾಡಿಟ್ಟ ಮೀನನ್ನು ಹಾಕಿಕೊಳ್ಬೇಕು. ಮೀನು ಎಲ್ಲ ಹಾಕಿದ ನಂತರ ಪದೇ ಪದೇ ಸ್ಪೂನ್ ಹಾಕ್ಲಿಕ್ಕಿಲ್ಲ,
ಈ ರೀತಿ ನೋಡಿ ಬಟ್ಟೆ ಹಿಡಿದು ಪಾತ್ರೆಯನ್ನು ಕೈಯಲ್ಲಿ ತಿರುಗಿಸಿಕೊಳ್ಬೇಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 2 ನಿಮಿಷ ಕುದಲಿಕ್ಕೆ ಬಿಡಿ. ಈಗ ಮೀನು ಹಾಕಿದ ನಂತರ ಕುದಲಿಕ್ಕೆ ಇಟ್ಟು 2-3 ನಿಮಿಷ ಆಗಿದೆ. ನೋಡಿ, ಮೀನು ಇಷ್ಟು ಬೆಂದರೆ ಸಾಕು. ತಲೆ ಹಿಡಿಯದಾಗೆ ಬಟ್ಟೆ ಹಿಡಿದು ಕೈಯಲ್ಲಿ ತಿರುಗಿಸ್ತಾ ಇರಬೇಕು. ಉಪ್ಪೆಲ್ಲ ಸರಿಯಾಗಿದೆಯೇ ನೋಡಿ. ಮೀನು ಹಾಕಿದ ನಂತರ ಇದನ್ನು ಜಾಸ್ತಿ ಕುದಿಸಲಿಕ್ಕಿಲ್ಲ, ಮೀನು ಜಾಸ್ತಿ ಕುದಿದರೆ ಪುಡಿ ಆಗ್ತದೆ. ಈಗ ಗ್ಯಾಸನ್ನು ಆಫ್ ಮಾಡಿದ ನಂತರ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈ ಮೀನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋದ್ರಿಂದ ಇದರ ರುಚಿ ತುಂಬ ಚೆನ್ನಾಗಿರ್ತದೆ. ಈಗ ಮೀನಿನ ಸಾರು ರೆಡಿ ಆಗಿದೆ. ಕೊಡ್ಡೆ ಮೀನಿನ ಸಾರು ನೀವು ಕೂಡ ಒಮ್ಮೆ ಇದೇ ರೀತಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಕುಚ್ಚಲಕ್ಕಿ ರೈಸ್ಗಂತೂ ಹೇಳೋದೆ ಬೇಡ, ತುಂಬಾ ಟೇಸ್ಟಿಯಾದ ಸಾರು. ಸಾರು ಮಾತ್ರ ದಪ್ಪಗೆ ಮಾಡ್ಕೊಳ್ಬೇಡಿ, ಸ್ವಲ್ಪ ತೆಳ್ಳಗೆನೆ ಮಾಡಿ, ಆಗಲೇ ರುಚಿ ಇದು. ಹಾಗೆ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.